ಇವತ್ತಿನ ದಿನ ನಾವೊಂದು 10 ಜನ ಕೇಳ್ತೀವಿ ಅಂತ ಅನ್ಕೊಳ್ಳಿ, ಹೇಗಿದ್ದೀರಾ, ನಿಮ್ಮ ಜೀವನ ಹೇಗೆ ನಡೀತಿದೆ ಅಂತ. ಎಲ್ಲ ಚೆನ್ನಾಗಿದೆ ಆದರೆ ಅಂತ ಅಂದ್ಬಿಟ್ಟು ಪಟ್ಟೆ ಇಡ್ತಾರೆ. ಅಯ್ಯೋ, ತುಂಬ ಸ್ಟ್ರೆಸ್ಫುಲ್ ಕೆಲಸ ಆಗೋಗಿದೆ, ನನ್ನ ಮ್ಯಾನೇಜರು ತುಂಬ ಹಿಂಸೆ ಕೊಡ್ತಾರೆ, ಬಾಸ್ ತುಂಬ ಸ್ಟ್ರಿಕ್ಟು, ಮನೇಲಿ ಯಾವಾಗಲೂ ಜಗಳ, ರಿಲೇಷನ್ಶಿಪ್ ಪ್ರಾಬ್ಲಮ್ಮು, ಇಷ್ಟರ ಮೇಲೆ ಹೆಲ್ತ್ ಇಶ್ಯೂಸು, ಆರೋಗ್ಯದ ಸಮಸ್ಯೆ, ಇವೆಲ್ಲ ಪಟ್ಟಿ ಮಾಡ್ತಾರೆ. ಸೊ ತುಂಬ ಜನ, ಸಾಕಷ್ಟು ಜನ ಏನು ಮಾಡ್ತಾರೆ ಗೊತ್ತಾ, ಬಾಹ್ಯ ಪ್ರಪಂಚವನ್ನು ದೂಷಿಸ್ತಾರೆ. ಅವ್ರು ಹೇಗಿದ್ದಾರೆ ಅನ್ನೋ ಆ ಜೀವನಕ್ಕೆ ಕಾರಣ ಬಾಹ್ಯ ಪ್ರಪಂಚ, ಬಾಹ್ಯ ಪರಿಸ್ಥಿತಿ, ಬಾಹ್ಯ ಜನರು, ಬಾಹ್ಯ ಪ್ರಪಂಚ. ಈ ಥರ ತುಂಬ ಕಡಿಮೆ ಜನ ಹೇಳ್ತಾರೆ, ನನಗೆ ನನ್ನ ದೇಹ, ನನ್ನ ಮನಸ್ಸು ಹೇಗೆ ಕಾಪಾಡಿಕೊಳ್ಳೋದು, ನನ್ನ ಭಾವನೆಗಳ ಮೇಲೆ ನಾನು ಹೇಗೆ ಒಂದು ಕಂಟ್ರೋಲ್ ಹಿಡ್ಕೊಳ್ಳೋದು, ಇದಕ್ಕೆ ಇದು ಗೊತ್ತಾಗದೆ ನಾನು ಇವತ್ತು ಈ ರೀತಿ ಸ್ಟ್ರೆಸ್ಫುಲ್ ಸಿಚುಯೇಷನ್ ಇದ್ದೀನಿ ಅಂತ ಹೇಳ್ತಾರೆ. ತುಂಬ ಕಡಿಮೆ ಜನ ಆ ಥರ ಹೇಳ್ತಾರೆ. ಈಗ ಬಾಹ್ಯ ಪ್ರಪಂಚ ಇದರಿಂದ ನಮಗೆ ಎಷ್ಟೋ ಮಾಹಿತಿ ಬರುತ್ತೆ. ಏನೇನು ಮಾಹಿತಿ ಬರುತ್ತೆ, ಎಲ್ಲಿಂದ ಬರುತ್ತೆ, ಜನರಿಂದ ಬರುತ್ತೆ, ವಸ್ತುಗಳಿಂದ ಬರುತ್ತೆ, ಹಾಗೂ ಸನ್ನಿವೇಶಗಳಿಂದ ಬರುತ್ತೆ. ನಾವು ತುಂಬ ಸಲ ಯೋಚನೆ ಮಾಡಿದಾಗ ಬಾಹ್ಯ ಪ್ರಪಂಚ ಏನು ಮಾಹಿತಿ ಬರುತ್ತೋ ಅದಕ್ಕೆ ಪ್ರತಿಕ್ರಿಯೆ ಮಾಡಿಬಿಡ್ತೀವಿ. ಯಾರೋ ಒಬ್ಬರು ಚೆನ್ನಾಗಿ ಹೊಗಳ್ತಾರೆ, ನಾವು ತುಂಬ ಹಿಗ್ಬಿಡ್ತೀವಿ. ಇಲ್ಲದೇ ಯಾವುದೋ ಸನ್ನಿವೇಶ, ಸ್ವಲ್ಪ ಕಷ್ಟ ಸನ್ನಿವೇಶ ಇರುತ್ತೆ, ನಮ್ಮ ಊರ್ಜಶಕ್ತಿ, ಪ್ರಾಣಶಕ್ತಿ ಡೌನ್ ಆಗುವಂತೆ ಸಪ್ಪೆ ಮುಖ ಆಗ್ಬಿಡ್ತೀವಿ. ನಾವು ಬಾಹ್ಯ ಪ್ರಪಂಚ ಹೇಗಿದೆಯೋ ಹಾಗೆ ವರ್ತಿಸೋಕ್ಕೆ ಶುರು ಮಾಡ್ತೀವಿ. ಮೋಸ್ಟ್ ಆಫ್ ದಿ ಟೈಮ್ ಸಾಕಷ್ಟು ಸಮಯ ಏನು ಮಾಡ್ತಿದ್ದೀವಿ, ಬಾಹ್ಯ ಪ್ರಪಂಚ, ವಸ್ತು, ಜನ, ಪರಿಸ್ಥಿತಿ ಹೇಗಿದ್ದಾರೋ ಹಾಗೆ ನಮ್ಮ ಮನಸ್ಸು ನಡ್ಕೊಂಡು ಹೋಗುತ್ತೆ. ಈ ಪ್ರತಿಕ್ರಿಯೆ ಹಿಂಬಾಗ ನಮ್ಮಲ್ಲಿ ಒಂದು ಅರಿವು ಅಂತಿದೆ. ನಮ್ಮ ಬುದ್ಧಿಶಕ್ತಿ ಯೂಸ್ ಮಾಡಿದಾಗ, ಒಂದು ಅರಿವಿನಿಂದ ನಾವು ಬಾಹ್ಯ ಪ್ರಪಂಚಕ್ಕೆ ನಾವು ಪ್ರತಿಕ್ರಿಯೆ ಮಾಡಿದಾಗ, ಅವಾಗ ಬಾಹ್ಯ ಪ್ರಪಂಚದಲ್ಲಿ ಏನೇ ಇರ್ಬೋದು, ಜನ ಇರ್ಬೋದು, ವಸ್ತು ಇರ್ಬೋದು, ಪರಿಸ್ಥಿತಿಗಳು ಎಂಥ ಪ್ರತಿಕೂಲವಾಗಿದ್ದರೂ ನಾವು ನಮ್ಮ ಸಮತ್ವವನ್ನು ಕಾಪಾಡ್ಕೋಬೋದು. ನಮ್ಮ ಅರಿವನ್ನು ಜಾಸ್ತಿ ಮಾಡಿಕೊಂಡಾಗ, ನಮ್ಮ ಚೈತನ್ಯ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡಾಗ, ಇದನ್ನು ಅಚೀವ್ ಮಾಡಬೇಕಾದ್ರೆ ಒಂದು ಟೂಲ್ ಇದೆ. ಆ ಟೂಲ್ಗೆ ನಾವು ಯೋಗ ಅಂತ ಕರಿತೀವಿ. ಯೋಗದಿಂದ ಏನು ಸಾಧ್ಯ ಅಂದರೆ ಸಮತ್ವದಿಂದಿರೋದೇ ಯೋಗ ಅಂತ. ಸಮತ್ವಂ ಯೋಗ ಉಚ್ಚತೆ ಅಂತ. ಬಾಹ್ಯ ಪ್ರಪಂಚ, ವಸ್ತು, ಪರಿಸ್ಥಿತಿ, ಜನ ಹೇಗೆ ಇದ್ದರೂ ನಾವೊಂದು ಸಮತ್ವವನ್ನು ಕಾಪಾಡಿಕೊಳ್ಳೋ ಒಂದು ಟೂಲ್ಗೆ ಯೋಗ ಅಂತ ಹೇಳ್ತೀವಿ. ಈಗ ನಾವೇನು ಮಾಡ್ತೀವಿ, ನಮ್ಮಲ್ಲಿ ಏನೋ ಪ್ರಾಬ್ಲಮ್ ಬಂದರೆ ನಮ್ಮ ಅರಿವು ಇಷ್ಟಿರುತ್ತೆ ಅಂತ ಅಂದ್ಕೊಳ್ಳಿ, ನಮಗೇನೋ ಪ್ರಾಬ್ಲಮ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಈಗ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಆ ಪ್ರಾಬ್ಲಮ್ ನೋಡಿ, ಇಷ್ಟು ಇದು ನನ್ನ ಮುಂದೆ ಇರೋ ಪ್ರಾಬ್ಲಮ್ಮು ಅಂತ ಅಂದ್ಕೊಳ್ಳಿ. ನನ್ನ ಅರಿವು ಕಡಿಮೆ ಇದ್ದಾಗ ಪ್ರಾಬ್ಲಮ್ ಹೆಂಗೆ ಕಾಣುತ್ತೆ, ದೊಡ್ಡ ಕಾಣುತ್ತೆ, ಹೌದು ತಾನೆ. ನನ್ನ ಅರಿವು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾಗ, ಅರಿವು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಪ್ರಾಬ್ಲಮ್ ಏನಾಗುತ್ತೆ, ಸಣ್ಣದಾಗಿ ಕಾಣುತ್ತೆ. ಹಾಗೆ ನಮ್ಮ ಅರಿವು ಶಕ್ತಿ, ಅರಿವಿನ ಶಕ್ತಿ, ಚೈತನ್ಯ ಶಕ್ತಿ, ಇದನ್ನು ನಾವು ಹೆಚ್ಚಿಸ್ಕೊಂಡು ಹೋದಾಗ ಎಲ್ಲ ಪ್ರಾಬ್ಲಮ್ಗಳು ಸಣ್ಣದಾಗಿ ಕಾಣುತ್ತೆ. ಒಂದು ಕತೆ ಇದೆ. ಒಬ್ಬ ವಿದ್ಯಾರ್ಥಿ ಅವನ ಗುರುಗಳ ಹತ್ರ ಇದ್ದಂತೆ. ಅವನು ಯಾವಾಗಲೂ ದೂರ ಮಾಡ್ತಿದ್ದಂತೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಂತೆ. ಗುರುಗಳು ಒಂದಿನ ಈ ಮಗುಗೆ ಸ್ವಲ್ಪ ಏನ ಹೇಳಬೇಕು, ಜೀವನ ಅಂದ್ರೆ ಏನು ಅಂತ ಹೇಳಬೇಕು ಅಂತಂದ್ಬಿಟ್ಟು ಮಗು ಹೋಗ್ಬಿಟ್ಟು ಅಡುಗೆ ಮನೆಗೆ ಹೋಗ್ಬಿಟ್ಟು ಒಂದು ಲೋಟದಲ್ಲಿ ನೀರು ತಗೊಂಬಾ ಅಂತ ಹೇಳ್ತಾರೆ. ಹಾಗೆ ಒಂದು ಕೈ ಹಿಡಿದಷ್ಟು ಮುಷ್ಟಿಯಷ್ಟು ಹಿಟ್ಟು ಉಪ್ಪು ತಗೊಂಬಾ ಅಂತ ಹೇಳ್ತಾರೆ. ಮಗು ತನ್ನಂತೆ ಲೋಟ ಹಾಗೂ ಉಪ್ಪು. ಸೊ ಕೈಯಲ್ಲಿರೋ ಉಪ್ಪು ಲೋಟಕ್ಕೆ ಬಗ್ಸು ಅಂತ ಹೇಳ್ತಾರೆ. ಬಗ್ಗಿಸ್ಬಿಟ್ಟು ಇದು ಇವಾಗ ಕುಡಿ ಅಂತ ಹೇಳಿ, ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುಡಿ ಅಂತ ಹೇಳ್ತಾರೆ. ಹುಡುಗ ವಿದ್ಯಾರ್ಥಿ ಕುಡಿತಾನೆ, ಆ ಮಗು ಕುಡಿತಾನೆ. ಅಪ್ಪ, ಇಷ್ಟೊಂದು ಉಪ್ಪು ನೀರು ನಾನು ಯಾವತ್ತೂ ಜೀವನದಲ್ಲಿ ಕುಡಿದಿರಲಿಲ್ಲ ಅಂತಲೂ ಪಕ್ಕಕ್ಕೆ ಇಟ್ಬಿಡ್ತಾನೆ. ಆಯಿತು, ಈಗ ಒಂದು ಕೆಲಸ ಮಾಡೋಣ, ತಿರ್ಗಾ ಇನ್ನೊಂದಿಷ್ಟು ಉಪ್ಪು ತಗೊಂಬ, ಪಕ್ಕಕ್ಕೆ ನದೀಲಿ ಹೋಗ್ತಿದೆಯಲ್ಲ ಅಲ್ಲಿಗೆ ಬಾ ಅಂತ ಹೇಳ್ತಾನೆ. ಆ ಉಪ್ಪನ್ನು ನದಿ ನೀರಿಗೆ ಹಾಕು ಅಂತ ಹೇಳ್ತಾನೆ. ನದಿ ನೀರಿಗೆ ಹಾಕ್ತಾನೆ. ನದಿ ನೀರಿಗೆ ಹಾಕ್ಬಿಟ್ಟು ಇವಾಗ ನದಿ ನೀರು ಕುಡಿ ಅಂತ ಹೇಳ್ತಾರೆ. ನದಿ ನೀರು ಕುಡಿದಾಗ, ಓ ಎಷ್ಟು ಸ್ವೀಟ್ ಆಗಿದೆ, ಎಷ್ಟು ತಂಪಾಗಿದೆ ನದಿ ನೀರು ಅಂತ ಹೇಳ್ತಾರೆ. ಹಾಗೆ ನಮ್ಮಲ್ಲಿ ಬರೋ ಸಮಸ್ಯೆಗಳು, ನಮ್ಮ ಪ್ರಾಬ್ಲಮ್ಗಳು, ನಮ್ಮಲ್ಲಿರೋ ಮುಷ್ಟಿಯಷ್ಟಿರೋ ಉಪ್ಪುಗಳು, ನಮ್ಮ ಅರಿವು ಕಡಿಮೆ ಇದ್ದರೆ ಆ ಪ್ರಾಬ್ಲಮ್ ಎಲ್ಲ ದೊಡ್ಡದಾಗಿ ಕಾಣುತ್ತೆ, ತುಂಬ
ಟೇಸ್ಟ್ ಮಾಡೋಕ್ಕೆ ಆಗಲ್ಲ, ಉಪ್ಪು ನೀರು ಥರ ಕಾಣುತ್ತೆ. ಹಾಗೆ ನಮ್ಮ ಚೈತನ್ಯ ಶಕ್ತಿ ಅರಿವು ಜಾಸ್ತಿ ಇದ್ದಾಗ ಎಷ್ಟೇ ಪ್ರಾಬ್ಲಮ್ಗಳು ಸಣ್ಣ ಸಣ್ಣದಾಗ ಕಾಣುತ್ತೆ. ಈ ಅರಿವಿನ ಹೆಚ್ಚಿಸ್ಕೊಳ್ಳೋಕ್ಕೆ, ಚೈತನ್ಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಒಂದು ಸಮತ್ವದಲ್ಲಿರೋದಕ್ಕೆ ಯೋಗ ಅಂತ ಹೇಳ್ತಾರಲ್ಲ. ಈ ಯೋಗಕ್ಕೆ ನಾಲ್ಕು ಪಥ ಇದೆ. ನಾಲ್ಕು ಪಥದಲ್ಲಿ ಈ ಸಮತ್ವವನ್ನು ಕಂಡುಹಿಡ್ಕೋಬೋದು ನಾವು. ಮೊದಲನೇದು ಜ್ಞಾನಯೋಗ, ಎರಡನೇದು ಭಕ್ತಿಯೋಗ, ಮೂರನೇದು ಕರ್ಮಯೋಗ, ನಾಲ್ಕನೇದು ರಾಜಯೋಗ. ಜ್ಞಾನಯೋಗ ಅಂದ್ರೇನು? ನಮ್ಮಲ್ಲಿರೋ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ, ನಮ್ಮಲ್ಲಿರೋ ವಿವೇಕ ಶಕ್ತಿಯನ್ನು ಉಪಯೋಗಿಸಿ ಯಾವುದು ನಮಗೆ ಒಳ್ಳೆಯದು, ಯಾವುದು ನಮಗೆ ಕೆಟ್ಟದ್ದು, ಯಾವುದು ಟೆಂಪ್ರರಿ, ಯಾವುದು ಪರ್ಮನೆಂಟ್, ಯಾವುದು ನಮಗೆ ಮ್ಯಾಟರ್ ಆಗುತ್ತೆ, ನಮಗೆ ನಿಜವಾಗ್ಲೂ ಬೇಕು ಅನಿಸುತ್ತೆ, ಯಾವುದು ನಮಗೆ ಬೇಡ ಅನಿಸುತ್ತೆ. ಆಮೇಲೆ ಸ್ಕ್ರಿಪ್ಚರ್ಸ್, ಓದು ಬರೋ ಪುರಾಣ ಇತಿಹಾಸದಿಂದ, ಪುರಾಣ ವೇದ ಉಪನಿಷತ್ತಿಂದ ನಮಗೆ ಬರೋ ಜ್ಞಾನವನ್ನು ತಿಳ್ಕೊಂಡು ನಾವು ಸಮತ್ವದಲ್ಲಿ ಇರ್ತೀವಲ್ಲ, ಅದಕ್ಕೆ ಜ್ಞಾನಯೋಗ ಅಂತ ಹೇಳ್ತೀವಿ. ಎರಡನೇದು ಭಕ್ತಿಯೋಗ. ಪ್ರೀತಿಯ ಪರಾಕಾಷ್ಠವೇ ಭಕ್ತಿ. ಪ್ರೀತಿ ಪ್ರೇಮದಿಂದ ಆ ಚೈತನ್ಯದಲ್ಲಿ ಒಂದ ಹೋಗ್ತೀವಲ್ಲ, ಅದಕ್ಕೆ ನಾವು ಭಕ್ತಿಯೋಗ ಅಂತ ಹೇಳ್ತೀವಿ. ಮೂರನೇದು ಕರ್ಮಯೋಗ. ಕರ್ಮಯೋಗ ಅಂತಂದರೆ ಕಾರ್ಯ ಕ್ರಿಯೆಯಲ್ಲಿ ಮುಳುಗೋಗಿರ್ತಾರೆ. ಕೆಲವರು ಹಗಲು ರಾತ್ರಿ ಕೆಲಸದಲ್ಲಿ ಮುಳುಗೋಗಿರ್ತಾರೆ, ಅವರಿಗೆ ಫಲಿತಾಂಶದ ಬಗ್ಗೆ ಯೋಚನೆ ಇರೋದಿಲ್ಲ. ಆ ಕೆಲಸದ ಬಗ್ಗೆ, ಫಲಿತಾಂಶದ ಬಗ್ಗೆ ಯಾವ ಮೋಹ ಇರೋದಿಲ್ಲ. ಆದರೆ ತೀವ್ರತೆಯಿಂದ, ಇಂಟೆನ್ಸ್ಲಿ 100% 100% ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡೋದ್ರಲ್ಲೂ ನಮಗೆ ಒಂದು ಯೋಗ ಉಂಟಾಗುತ್ತೆ, ಸಮತ್ವ ಉಂಟಾಗುತ್ತೆ. ನಾಲ್ಕನೇದು ನಮ್ಮ ದೇಹದಲ್ಲಿರೋ ಊರ್ಜಾ ಶಕ್ತಿಯನ್ನು, ಮನಸ್ಸು ದೇಹದಲ್ಲಿರೋ ಊರ್ಜಾ ಶಕ್ತಿಯನ್ನು ಅತ್ಯಂತ ಎತ್ತರವಾದ ಸ್ಥಳಕ್ಕೆ ತಗೊಂಡು ಹೋಗ್ಬೋದು, ಜ್ಞಾನ ಯೋಗ ಹಠಯೋಗ ಧ್ಯಾನದಿಂದ. ಇದಕ್ಕೆ ರಾಜಯೋಗ ಅಂತ ಹೇಳ್ತೀವಿ. ಈಗ ಈ ನಾಲ್ಕು ಯೋಗದಲ್ಲಿ ಯಾವುದು ಶ್ರೇಷ್ಠ ಅಂತ ಒಂದು ಕತೆ ಇದೆ. ಒಂದ್ಸಲಿ ನಾಲ್ಕು ಜನ ವಿದ್ಯಾರ್ಥಿಗಳು ಕಾಡಲ್ಲಿ ನಡ್ಕೊಂಡು ಹೋಗ್ತಿದ್ರು. ಒಬ್ಬ ಜ್ಞಾನಯೋಗಿ, ಇನ್ನೊಬ್ಬ ಭಕ್ತಿಯೋಗಿ, ಇನ್ನೊಬ್ಬ ಕರ್ಮಯೋಗಿ, ಇನ್ನೊಬ್ಬ ರಾಜಯೋಗಿ. ಜ್ಞಾನಯೋಗ ತಲೆಯಲ್ಲಿ ಯಾವಾಗಲೂ ಕೊರಿತಾ ಇರುತ್ತೆ, ಏನಪ್ಪ ಈ ಮೂರು ಜನ ಏನು ಮಾಡ್ತೀವಿ, ಜೀವನ ಅಂದರೆ ಜ್ಞಾನ ಸಂಪಾದಿಸ್ಬೇಕು, ಜ್ಞಾನ ಇಲ್ಲದೆ ಇವ್ರು ಏನೇನೋ ಸಂಪಾದಿಸೋಕೆ ಹೋಗ್ತಾರೆ, ಇವ್ರು ಏನೂ ಪ್ರಯೋಜನ ಅಲ್ಲ ಅಂತ ಅವ್ನ ಮನಸ್ಸಲ್ಲಿ ಬೈಕೋದಿರ್ತಾರೆ. ಭಕ್ತಿಯೋಗಿ ಏನು ಹೇಳ್ತಿರ್ತಾನೆ, ಜೀವನ ಅಂದರೆ ಭಕ್ತಿನಲ್ಲಿರಬೇಕು, ಪ್ರೇಮದಲ್ಲಿರಬೇಕು, ಭಕ್ತಿ ಇಲ್ಲದೆ ಜೀವನ ಎಲ್ಲಿದೆ ಅಂತಂದ್ಬಿಟ್ಟು ಅವನು ಇನ್ನು ಮೂರು ಜನ ಮನಸ್ಸಲ್ಲಿ ಬೈಕೋತಾ ಇರ್ತಾನೆ. ಕರ್ಮಯೋಗಿ ಜೀವನ ಅಂದರೆ ಕೆಲಸ, ಕಾಯಕವೇ ಕೈಲಾಸ, ಕೆಲಸ ಮಾಡೋದು ಬಿಟ್ಟು ಇವ್ರು ಸುಮ್ಮನೆ ಏನು ಬುಕ್ ಹಿಡ್ಕೊಂಡು ಕೂತಿರ್ತಾರೆ, ಪ್ರೀತಿ ಪ್ರೇಮ ಅಂತ ಅಂದ್ಕೊಂಡು ಕೂತಿರ್ತಾರೆ ಅಂತಂದ್ಬಿಟ್ಟು ಅವನು ಈ ಮೂರು ಜನ ಬೈಕೋತಿರ್ತಾನೆ. ರಾಜಯೋಗಿ ಅಂತಂದರೆ ಅವನೇನು ಹೇಳ್ತಾನೆ, ಯೋಗ ಧ್ಯಾನ ಇದನ್ನು ಅರ್ಥ ಮಾಡಿಕೊಂಡು ಮನಸ್ಸೆಷ್ಟು ತಂಪಾಗಿ ಇಡ್ಕೋಬೋದು ಅಂತ ಗೊತ್ತಿಲ್ಲದೆ ಈ ಮೂರು ಜನ ಜೀವನನೇ ವೇಸ್ಟ್ ಮಾಡ್ಕೋತಿದ್ದಾರೆ ಅಂತ ಅವನು ಬೈಕೋತಿರ್ತಾನೆ. ಸೊ ಹೀಗೆ ಹೋಗ್ತಿರ್ಬೇಕಾದ್ರೆ, ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ಜೋರಾಗಿ ಮಳೆ ಶುರು ಆಗುತ್ತೆ, ಸಿಡಿಲು ಗುಡುಗು ಮಳೆ ಶುರು ಆಗುತ್ತೆ. ಪುಣ್ಯಕ್ಕೆ ಒಂದು ಸಣ್ಣ ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನಗಳಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಈ ನಾಲ್ಕು ಜನ. ನೀರಿನ ಲೆವೆಲ್, ನೀರಿನ ಸ್ತರ ಜಾಸ್ತಿ ಹೋಗ್ತಾ ಬರ್ತಿರುತ್ತೆ, ಅವ್ರಿಗೆ ಇನ್ನೇನು ವಿಧಿ ಇರೋದಿಲ್ಲ. ದೇವಸ್ಥಾನದಲ್ಲಿರೋ ಶಿವಲಿಂಗದ ಮೇಲೆ ನಿಂತ್ಕೊಂಡ್ಬಿಡ್ತಾರೆ, ಶಿವಲಿಂಗದ ಇದ್ರ ಮೇಲೆ ನಿಂತ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಸರಿ, ನಿಂತ್ಕೊಂಡು ಒಬ್ಬರು ಒಬ್ಬರು ಕೈ ಹಿಡ್ಕೊಂಡು ಹಬ್ಬಿಕೊಂಡ್ಬಿಡ್ತಾರೆ. ಅವಾಗ ಆ ಕಥೆಯಲ್ಲಿ ಹೇಳೋದಾಗಿದೆ, ಅವಾಗ ದೇವ್ರು ಪ್ರತ್ಯಕ್ಷ ಆಗ್ತಾನೆ, ಕಡೆಗೂ ನೀ ನಾಲ್ಕು ಜನ ಮುಟ್ಟಾಡ್ರೂ ಒಂದಾದ್ರಲ್ಲ ಅಂತ. ಅಂದರೆ ಯಾವುದು ಯೋಗ ಬೇರೆ ಅಲ್ಲ, ಯಾವುದು ಯೋಗ ಶ್ರೇಷ್ಠ ಅಲ್ಲ ಅಂತಲ್ಲ, ಶ್ರೇಷ್ಠ ಅಂತಲ್ಲ. ಜ್ಞಾನ ಭಕ್ತಿ ಯೋಗ, ಜ್ಞಾನಯೋಗ ಭಕ್ತಿಯೋಗ ಕರ್ಮಯೋಗ ರಾಜಯೋಗ ಎಲ್ಲದೂ, ಎಲ್ಲದಕ್ಕೂ ಅದರ ಮಹತ್ವ ಇದೆ. ಕಡೆಯದಾಗ ಯಾವುದೇ ಯೋಗ ಮಾಡಿದ್ರೂ ಮನಸ್ಸು ಸಮಾಧಿ ಸ್ಥಿತಿಗೆ ಹೋಗುತ್ತೆ, ಧ್ಯಾನಕ್ಕೆ ಹೋಗಿ ಸಮಾಧಿ ಸ್ಥಿತಿ, ಮನಸ್ಸು ಪೂರ್ಣವಾಗಿ ತಿಳಿಯಾಗಿ ಪ್ರಸನ್ನವಾಗಿ ಆ ಚೈತನ್ಯದಲ್ಲಿ ಒಂದಾಗ್ಬಿಡುತ್ತೆ. ಸೊ ಹೀಗೆ ಜ್ಞಾನ ಅಂದ್ರೇನು ತಿಳ್ಕೊಂಡ್ವಿ, ಭಕ್ತಿ ಅಂತ, ರಾಜಯೋಗ ಕರ್ಮಯೋಗ ಅಂತ ತಿಳ್ಕೊಂಡ್ವಿ. ಎಲ್ಲದಕ್ಕಿಂತ ಮುಂಚೆ ಅರಿವು ನಮ್ಮಲ್ಲಿರೋ ಬುದ್ಧಿಯಿಂದ ನಾವು ಪ್ರತಿಕ್ರಿಯೆ ಮಾಡ್ತೀವೋ ಅಥವಾ ಮನಸ್ಸಿಂದ ಪ್ರತಿಕ್ರಿಯೆ ಮಾಡ್ತೀವೋ, ಮನಸ್ಸು ಬುದ್ಧಿಗೂ ಇರೋ ಒಂದು ಸಣ್ಣ ವ್ಯತ್ಯಾಸ ಇರೋದೇ ಅವೇರ್ನೆಸ್, ಅರಿವು ಅಂತ. ಆ ಅರಿವನ್ನು ನಾವು ಉಪಯೋಗಿಸಿದ್ರೆ ನಾವು ಯೋಗದಲ್ಲಿರ್ಬೋದು ಅಂತ. ಜೈ ಗುರು.